ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಗೋಬಿ ಮಸಾಲ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೆಸಿಪಿನ ಶೇರ್ ಮಾಡೋದಕ್ಕಾಗಿಲ್ಲ, ಇನ್ನೊಮ್ಮೆ ಯಾವತ್ತಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಇದನ್ನ ಅನ್ನ ಜೊತೆಗೂ ಕಲಸ್ಕೊಂಡು ತಿನ್ಬೋದು, ಚಪಾತಿ ಪುಲ್ಕ ಜೊತೆಗೂ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ನ ಊಟ ಮಾಡುವಾಗ ಸೈಡ್ಸಲ್ಲಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ, ಅದಕ್ಕೋಸ್ಕರ ಮಾಡಿದ್ದೆ. ಅಪ್ಪ ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಯಿತು. ಇದು ರಾಶಿ ಇಷ್ಟ ಅನ್ನಲ್ಲ, ಮುಚ್ಚಿಡುನ, ಖಾಲಿ ಮಾಡ್ಕೊಡ. ಗುಂಡ ಬಂದು ಇಲ್ಲಿ ಮಲ್ಕೊಂಡಿದ್ದಾನೆ. ಇವಾಗ ನಾವು ಪೋತಿಸ್ ಕಡೆಗೆ ಹೊರಟಿದ್ದೀವಿ, ಬಟ್ಟೆ ತೊಗೊಂಡು ಬರೋಣ ಶಾಪಿಂಗ್ ಮಾಡಿಕೊಂಡು ಅಂತೇಳಿ. ಶಕೆ ಅಲ್ಲ, ಸಿಕ್ಕಾಪಟ್ಟೆ. ಎಂತ ಕುಡಿತಿದ್ಯಾ ಋಷಿ? ಪೆಪ್ಸಿ. ಯಾರು ಕೊಟ್ಟ? ಯಾವಾಗ? ಮಳೆಗಾಲದಲ್ಲಿ ಕತ್ತರಿಸ್ತೇ, ಈಗೆಲ್ಲ ಸಿಕ್ಕಾಪಟ್ಟೆ ಹೂ ಗಿಡ ತುಂಬಾ ಆಗ್ತದೆ. ನಿನ್ನೆ ಒಂದು 50 ಹೂ ಬಿಟ್ಟಿತ್ತ, 51 25 30 ಹೂ ಬಿಟ್ಟಿತ್ತು. ಹಂಗಿದ್ದೆ ಒಂದು ಬೆಳೆ ದಾಸರ ತಂದೆ ಕಡೆ ನೋಡಿದ್ದೆ ರಾಶಿ ಒಪ್ಪದು. ಅಕ್ಕಿ ಎಲ್ಲಿ ಗೊತ್ತಿ? ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾನೇ ರಶ್ ಇದೆ, ಗಾಡಿ ನಿಲ್ಸೋದು ಕಷ್ಟ ಆಗ್ತಾ ಇದೆ. ತುಂಬ ರಶ್ ಇರೋದ್ರಿಂದ ಹಸ್ಬೆಂಡ್ ನೀವು ಮುಂದೆ ಹೋಗಿ ನಾನು ಕಾರ್ ಪಾರ್ಕ್ ಮಾಡ್ಬರ್ತೀನಿ ಅಂತೇಳಿ ನಮ್ಮನ್ನು ಇಲ್ಲೇ ಇಳಿಸ್ಬಿಟ್ಟು ಹೋದ್ರು. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಅಮ್ಮ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಚಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನಿಸ್ತಿಲ್ಲ. ಇಲ್ಲ ಒಳಗೆ ಚಲೇ ಚಲೋ ಇದ್ದು ನಮಗೆ ಚಲೋ ಆಗ್ತೇನೆ. ಇದು ಹೆಂಗಿದ್ದು ಅಡಿಲ್ಲ ಪ್ರೇ ಅನ್ಸ್ತ ಇಲ್ಲ. ಇದು ಯಾವುದು ಸಿಂಪಲ್ ಚೆನ್ನಾಗಿದೆ. ಇದು ನಿನ್ನ ಹತ್ರ ರಾಶಿ ಇದೆ ಕಣ, ಎಲ್ಲದೂ ಚೆನ್ನಾಗೇ ಕಾಣಿಸ್ತು. ಚಂದ ಇದು ಬೇಡ ಕಲರ್ ಬೇಡ. ತುಂಬಾ ಇಷ್ಟ ಆಯ್ತು ಈ ಕಲರ್ ತರ ಚೆನ್ನಾಗಿ. 6 to 14 years girls churidars and 6 months to 5 years girls fancy frock with thumbs and conditions. ಇಲ್ಲಿ ಎಲ್ಲ ಥರ ಬ್ರ್ಯಾಂಡ್ ಡ್ರೆಸ್ಸು ಇತ್ತು, ತುಂಬ ಚೆನ್ನಾಗಿತ್ತು. ಕುರ್ತೀಸ್, ಲೆಗಿನ್ಸ್ ಮತ್ತು ಚುಡಿ ಸೆಟ್ ಎಲ್ಲ ಇತ್ತು. ನಾನು ಕೆಲವೊಂದಿಷ್ಟನ್ನು ತೊಗೊಂಡೆ, ನನಗೆ ಇಷ್ಟ ಆಯಿತು. ಹಾಗೆ ತುಂಬ ಸಾಫ್ಟ್ ಮಟೀರಿಯಲ್ ಕೂಡ ಇತ್ತು. ಇಲ್ಲಿ ಈ ಸೆಕೆಗಾಲಕ್ಕೆ ತುಂಬ ಆರಾಮಾಗುವಂಥ ಕಾಟನ್ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ಕೆಲವೊಂದಿಷ್ಟು ತೊಗೊಂಬಿಡು, ಆಮೇಲೆ ಹಳೇದೆಲ್ಲ ಬಿಟ್ಬಿಡು ಅಂತೇಳಿ. ಇವಾಗ ನನಗೆಲ್ಲ ಡ್ರೆಸ್ ತೊಗೊಂಡಿದ್ದಾಯಿತು, ಖುಷಿಗೆ ಡ್ರೆಸ್ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿರುತ್ತೆ ಅಂತೇಳಿ.
ಕೊಡು. ನಮ್ಮ ಬಟ್ಟೆ ಆರ್ಸಣ ಇನ್ನೂ ಮುಗಿತಾ ಇಲ್ಲ, ಸಾಕಾಗುತ್ತೆ. ಓಕೆ, ರೆಡ್ ಮಾಮ್ ಇಲ್ಲಿ ಹಾಫ್ ವೈಟು ಬೇಡ, ರೆಡ್ ರೆಡ್ ಇದೆಯಾ? ಇದಕ್ಕೆ ವೈಟ್ ಕೊಡಿ. ಈಗ ಇದು ಸಾರಿ ಫ್ಲೋರ್ ಅಂತ ಬಾರಿ ಅಂತದ ಇಷ್ಟು ಹೇಳಿ ಇತ್ತು, ಕಡಿಮೆ ಮಾಡ್ಲಾಗಿತ್ತು. ಅವ್ರ ಬೈದುಳೆ ತಗಂಡೆ ಹಳೆ ಅಂಗಿಯೆಲ್ಲ ಬಿಟ್ಟಾಕು ಹೊಸ ಅಂಗಿ ತಗೊಂಡ್ರೆ ಹಾಕತ್ತೆ ಅಂಗಿ ಐಕತ್ತಿರ್ತೆ ಎಲ್ಲ ದೇವಳು ಬೈತೀವಿ. ಇಲ್ಲ ಇಲ್ಲ ಕರೆಕ್ಟ್ ಇದ್ದು ಎಲ್ಲ ಕಾಯ್ಕ ನೋಡಿದೆ ಇದು ತಗಂಡೆ ಇದು ಸುಮಾರು ತಗೊಂಡೆ ಇದ್ರ ರಾಶಿ ಇಷ್ಟ ನಂಗೆ ಇದ್ರ ರಾಶಿ ಚಲೋ ಕಳಿಸ್ತಿತ್ತು ಏನಂತ ಡಿಫ್ರೆಂಟ್ ಆಗಿ ಚಲೋ ಬಂತು. ಒಳ್ಳೆ ಸಾಫ್ಟ್ ಇದೆ, ಶನಿಕ್ಕೆಲ್ಲ ಕಡೆಗೆ ಇದು ಅಂತ ಕಡೆ ಹಳೆದೆಲ್ಲ ಕಪಾಟಿನ ಹೆರಗಾಕು, ಹಳೆದೆಲ್ಲ ತೆಗದಿ ಹೊಸದಕ್ಕೆ ಜಾಗ ಇದು ತಕಂಡೆ. ಇದು ರಾಶಿ ಇಷ್ಟ ನೋಡಿ, ಇಷ್ಟ ಸಾಫ್ಟ್ ಇದ್ದೋಡಿ. ಇದೆಲ್ಲ ಹೊರಗಡೆ ಹೋಗ್ತಾರೆ ಚಪಾಕ್ತ ಈಗ ಹಳೆದಷ್ಟು ತೆಗಿದೆ ಸುಮಾರು ಅವರು ಇದೆಲ್ಲ ಬೈತಿದ್ರು, ಇದೆಲ್ಲ ಬಿಟ್ಟು ಹಾಕೊಂಡು ಇದು ಅಂತ ಕಂಡೆ. ಒಂದು ಹತ್ತು ಅಂಗಿ ಕೊಟ್ಬಿಟ್ರೆ ಇವರಿಗೆ ಹೇಳಿಕೆ ನಾದ್ರು ನಂಗೆ ಅದನ್ನ ಬಿಡೋಡಿ. ಇದು ಖುಷಿ ನಂದೇ ಅಲ್ಲ, ಖುಷಿದು ಇದು ಖುಷಿ ಇದು ಖುಷಿದೇ ಇದು ಖುಷಿದು ಇದು ಎರಡು ಖುಷಿ. ಇದು ನಾನೇ ತಗಂಡೆ, ನಂಗೆ ಇದು ರಶ್ ಇಷ್ಟ ಆಗ್ತದೆ ಸುಮಾರು ತಗಂಡೆ. ಹಳೆದೆಲ್ಲ ಬಿಟ್ಟು ಬಿಡು ಮಾಡಿ ಹೊಸದಿರುವ ಕಪಾಟಲ್ಲಿ ಹಳೆದಲ್ಲಿ ಯಾರ್ಯಾರು ಕೊಟ್ಟರು ಡ್ರೆಸ್ ಇದೆ ಅದಕ್ಕೆ ಇದೊಂದು ಅಲ್ಲ ಮತ್ತೊಂದು ಇದನ್ನ ತಗೊಂಡಿದೆ ಇದೊಂದು ಡ್ರೆಸ್ ತಗೊಂಡು ಇದು ಸೆಟ್ ಇದು ಸೆಟ್ ಇದು ಇದು ಪ್ಯಾಂಟ್ ಎಲ್ಲ ಇದು ಅದೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಲೆಗಿನ್ಸ್ ತಗೊಂಡು ಮತ್ತೆ ಮಾತಾಡ್ರೆ ಲೆಗ್ಗಿನ್ಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಇದು ಇನ್ನೊಂದ್ ತಕೊಂಡೆ ತಕೊಂಡೆ ಹಳೆದೆಲ್ಲ ಬಿಟ್ಟು ತಗೊಂಡ್ಬಿಟ್ಟೆ ಹಳೆದೆಲ್ಲ ಎಲ್ಲಿ ಅದೆಲ್ಲ ನಂದೆಯ ಇದು ನಂದೆಯ ಇದು ನಂದೆಯ
ಇದು ಒಂದ್ ಬಟ್ಟೆ ಅಂಗಡಿನ ತಂದ್ಬಿಟ್ಟೆ ತುಂಬಾ ಕಣಿ ಹೌದೇ ಇದೆಲ್ಲ ಲೆಗ್ಗಿನ್ಸ್ ಅದಕ್ಕೆಲ್ಲ ಇದೊಂದು ನಮ್ದೆ ಇದು ವಿನಯ್ ತಕೊಂಡೆ ಚಂದಿದೆ ನೋಡಿ ಇದು ವಿನಯ್ ಈ ಕಲರ್ ಚೆನ್ನಾಗಂತ ತಕೊಂಡೆ ಈ ಸೆಟ್ ಇದು ಇದಕ್ಕೆ ಪ್ಯಾಂಟು ವೇಲು ಎಲ್ಲ ಇತ್ತು ಇದ್ರ ಸೆಟ್ ಇದು ಅದಕ್ಕೆ ಸೀರೆ ಬೇಡ ಡ್ರೆಸ್ ಎಡ್ ಇಡುತ್ತ ಅದಕ್ಕೆ ಅದಕ್ಕೆ ಡ್ರೆಸ್ಸೇ ತಗೊಂಡೆ ತಗೊಂಡಿ ಒಯ್ಯಪ್ಪ ಹತ್ತು ಇದ್ದ ಯಾರು ಅಲ್ಲ ಅಕ್ಷತಂಗೆ ವನಶ್ರೀಗೆ ಈ ಬಂದಾಗೆ ಕೊಡ್ತೆ ಸೀರೆ ಕೊಡ್ತು ವಿನಯ್ ಹೆಂಗೆ ಡ್ರೆಸ್ ಅಡಿಗೆ ಅಂತ ಡ್ರೆಸ್ ತಗೊಂಡೆ ಇದು ಒಂದು ಡ್ರೆಸ್ ಖುಷಿ ಇದು ಇದು ದೊಡ್ಡ ಡ್ರೆಸ್ ಖುಷಿ ಇದೆ ಬೇಕು ತಕೊಂಡ್ರೆ ಡ್ರೆಸ್ ತಗೊಂಡೆ ನಾನು ಇಲ್ಲೇ ಅದು ಲೆಗ್ಗಿನ್ಸ್ ಎಲ್ಲ ಚಲೋ ಇದ್ದು ಕ್ಲಾತ್ ಎಲ್ಲ ಬಟ್ಟೆ ಎಲ್ಲ ಚಲೋ ಇದ್ದು ಅದಕ್ಕೆ ತಗೊಂಡೆ ಇನ್ನೂರು ಟೂರು ಎಲ್ಲದಕ್ಕೂ ಬೇಕಾದ್ರೆ ಬಟ್ಟೆ ಹಸ್ಬೆಂಡ್ ಬಟ್ಟೆ ಕೊಡಿಸುವಾಗ ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಇತ್ತೋಕೋ ಇತ್ತೋಕೋ ಅಂತೇಳಿ ಒಂದಾದ್ಮೇಲೆ ಒಂದು ಕೊಡಿಸ್ತಾನೆ ಹೋದರು. ನಾನು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ತೊಗೊಂಡೆ. ಆಮೇಲೆ ಲಾಸ್ಟಲ್ಲಿ ಬಿಲ್ ನೋಡಿದಾಗ ನನಗೆ ಶಾಕ್ ಆಗೋಯಿತು, ಇಷ್ಟೊಂದ ಅಂತೇಳಿ. ಆಮೇಲೆ ಬೇಡ ಬೇಡ ಅಂತಿದ್ದೆ, ಅವರು ಇಲ್ಲ ಇಟ್ಕೋ, ಹಳೆದೆಲ್ಲ ತೆಗೆದುಬಿಟ್ಟು ಹೊಸದು ಹಾಕೋ, ಇವಾಗ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಆಮೇಲೆ ತೊಗೊಂಡು ಬಂದೆ. ಇಷ್ಟೊಂದು ಡ್ರೆಸ್ ನನಗೂ ಆಮೇಲೆ ಇಷ್ಟ ಆಗಿಲ್ಲ, ತುಂಬ ರೇಟ್ ಆಗಿದ್ದು ನೋಡಿ. ಸರಿ, ಇನ್ನು ಇಷ್ಟು ಬೇಗ ತೊಗೊಳೋದಿದ್ರೆ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಬಂದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.